ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಬಂದ ಸುದ್ದಿ: ಸಿರ್ಗುಪ್ಪ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ದೇಶದ ರಕ್ಷಣೆ ನಮ್ಮೆಲ್ಲರ ಹೊಣೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆದೇಶದ ಮೇರೆಗೆ ಕೋವಿಡ್ 19 ಕೊರೋನಾ ಒಂದನೇ ಅಲೆ ಮತ್ತು ಎರಡನೇ ಅಲೆ ನಮ್ಮ ದೇಶಕ್ಕೆ ಬಹಳಷ್ಟು ನೋವು ಆತಂಕ ನಷ್ಟವನ್ನು ಉಂಟು ಮಾಡಿದೆ. ಅದೇ ರೀತಿಯಾಗಿ ಮೂರನೇ ಅಲೆ ಪ್ರಾರಂಭಗೊಂಡಿದೆ. ತಡೆಗಟ್ಟುವ ಉದ್ದೇಶ ಪೂರ್ವಕವಾಗಿ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ದಯವಿಟ್ಟು ನಾಡ ಹಬ್ಬಗಳು, ಗ್ರಾಮದ ಹಬ್ಬಗಳು, ಇತರ ಮುಂತಾದ ಹಬ್ಬಗಳನ್ನು ಶಾಂತ ರೀತಿಯಿಂದ ಹೆಚ್ಚಿನ ಜನಗಳು ಸೇರದಂತೆ ಮಾಸ್ಕ್ ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು ಎಂದು ಶಾಂತಿ ಸಭೆಯಲ್ಲಿ ಸಿಪಿಐ ಪವರ್ ಮಾತನಾಡಿದರು. ಅದೇ ಸಂದರ್ಭದಲ್ಲಿ ಮಾನ್ಯ ತಹಶೀಲ್ದಾರ್ ಮಂಜುನಾಥ್ ಸ್ವಾಮಿ, ಪಶು ಇಲಾಖೆಯ ತಾಲೂಕಾ ಅಧಿಕಾರಿ ಗಂಗಾಧರ್, ಪಿಎಸ್ಐ ರಂಗಯ್ಯ, ತಾಲೂಕಿನ ಹಿರಿಯ ಮುಖಂಡರುಗಳು, ಗ್ರಾಮಸ್ಥರು, ಸ್ಥಳೀಯರು, ಇನ್ನು ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಹುಸೇನಪ್ಪ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಸಿರ್ಗುಪ್ಪ. ಈಗಾಗಲೇ ಹೋದ ವರ್ಷ ಮತ್ತು ಈ ವರ್ಷ ಈ ಒಂದು ಅಲೆಯಲ್ಲಿ ನಮಗೆ ಈಗ ಎರಡನೇ ವರ್ಷವನ್ನು ಆಚರಣೆ ನಾವು ಮಾಡ್ತಾಯಿದ್ದೀವಿ. ನಾವು ಧಾರ್ಮಿಕ ಕಾರ್ಯಗಳನ್ನು ಬಿಟ್ಟಿಲ್ಲ, ಆದರೂ ಕೂಡ ನಮಗೆ ಈ ಮಾನವ ಜನಾಂಗಕ್ಕೆ ಇಡೀ ಜಗತ್ತಿನಲ್ಲಿ, ನಾಟ್ ಓನ್ಲಿ ಇಂಡಿಯಾ, ಜಗತ್ತಿನಲ್ಲಿ ಇದು ಒಂದು ಮಾನವ ಕುಲಕ್ಕೆ ನಾಶ ಮಾಡಿಸ್ಕೊಳ್ತಕ್ಕಂಥ ಒಂದು ಮಹಾಮಾರಿ ಹೋಗಿರುವುದರಿಂದ ಈ ಕಡೆ ನಮ್ಮ ಸಂಪ್ರದಾಯನೂ ಬಿಡುವುದಿಲ್ಲ, ಈ ಕಡೆ ನಮಗೆ ಕೋವಿಡ್ ಕೂಡ ಬಿಡುವುದಿಲ್ಲ. ಈ ಮಧ್ಯದಲ್ಲಿ ನಾವು ಆಚರಣೆ ಮಾಡಿಕೊಂಡು ನಾವು ಜೀವನ ಮಾಡಬೇಕಾಗುತ್ತೆ. ಜೊತೆಗೆ ಈಗಾಗಲೇ ಸರ್ಕಾರದ ಕೆಲವು ಮಾರ್ಗಸೂಚಿಗಳನ್ನು ಅಧಿಕಾರಿಗಳು ಸುಮಾರು ಎರಡು ವರ್ಷದಿಂದ ಕೋವಿಡ್ 19 ಒಂದು ವಿಷಕಾರಿ ಕಾಯಿಲೆಯಿಂದ ನಾವು ಮಾತ್ರ ಇಡೀ ಪ್ರಪಂಚನೇ ವಿಷಮ ಸ್ಥಿತಿಯಲ್ಲಿದ್ದೇವೆ. ಅಂಥ ಸಂದರ್ಭದಲ್ಲೂ ಎಲ್ಲ ಧರ್ಮದ ಧಾರ್ಮಿಕ ಹಬ್ಬಗಳು ಆಚರಣೆಗಳು ನಮಗೆ ನಾವೇ ಕಟ್ಟಿ ಕೂಡ ಎರಡನೇ ಸಾರಿ ಬರ್ತಿದ್ದ ಹಬ್ಬನ ನಾವು ಕೂಡ ಈಗೂ ಕೋವಿಡ್ ಮಾರಿ ನಮ್ಮನ್ನು ಕೈಬಿಟ್ಟಿಲ್ಲ. ಈ ಹಿನ್ನೆಲೆಯ ಒಳಗೆ ಒಂದು ಸಾಮೂಹಿಕ ಪ್ರಾರ್ಥನೆ ಇರ್ಬೋದು, ಪ್ರಾಣಿ ಒಲೆ ಇರ್ಬೋದು, ಮತ್ತೊಂದು ಪ್ರಕ್ರಿಯೆ ಏನಿದೆ, ಒಂದು ಸರ್ಕಾರದ ಟೆಕ್ನಿಕಲ್ ಟೀಮ್ ರೆಡಿ ಮಾಡಿ ಅದರಂತೆ ಸರ್ಕಾರ ಏನು ಮಾಡ್ಬೋದು ಅಂತೇಳಿ ಒಂದು ತೀರ್ಮಾನ ತಗೊಂಡಿದೆ. ಅದರಂಗೆಲ್ಲ ನಾವೆಲ್ಲ ನಂತರಲೇಬೇಕಾಗಿದೆ. ಆ ಸರ್ಕಾರದ ನೀತಿ ನಿಯಮ ಮಾರ್ಗಸೂಚಿ ಅದನ್ನು ನಮ್ಮ ಕಟ್ಟಿಕೊಂಡು ವಿಶಾಲವಾಗಿ ಹೇಳ್ತಾ ಇದ್ದಾರೆ, ರಜನೀತಿ ಆಗ್ತದೆ ಅಂತ ಹೇಳ್ತಾರೆ. ಸರ್ಕಾರದ ಏನು ಯೋಚನೆ ಇದೆ, ನಮ್ಮ ರಕ್ಷಣೆ, ಸಮಾಜ ರಕ್ಷಣೆ, ಎಲ್ಲ ರಕ್ಷಣೆ ಸಲುವಾಗಿ ಆ ಸರ್ಕಾರದ ನೀತಿ ನಿಯಮಗಳನ್ನು ಮಾರ್ಗಸೂಚಿಗಳ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಮತ್ತು ನಮ್ಮ ಪಶುಪಾಲನೆ ಇಲಾಖೆ ಇವೆಲ್ಲವೂ ಸೇರಿ ನಾವು ಒಂದು ಪ್ರಾಣಿ ಹತ್ಯೆ ಅಂದರೆ ಗೋ ಮತ್ತು ಒಂಟೆಗಳು ಇದನ್ನು ಒಂದು ಏನು ವಧೆ ಮಾಡೋದು ಹತ್ಯೆ ಮಾಡೋದನ್ನು ಒಂದು ಕಾನೂನು ಕ್ರಮ ಕೈಗೊಂಡಿದ್ದು. ಸೊ ದಯವಿಟ್ಟು ತಮ್ಮ ಇದರಲ್ಲಿ ಯಾವುದೇ ರೀತಿಯಲ್ಲಿ ಗೋಗಲ್ಲ ಮತ್ತು ಒಂಟೆಗಳು ಹತ್ಯೆ ಮಾಡಬಾರ್ದಂತ ಸಭೆ ಮೂಲಕ ತಮ್ಮಲ್ಲಿ ನಾನು ಕೋರ್ತೇನೆ. ಈ ಸಂಬಂಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ದಿನಾಂಕ 17/7/2021 ಜಿಲ್ಲಾ ಮಟ್ಟದ ಸಭೆಯಲ್ಲಿ ತೀರ್ಮಾನಿಸಿರುತ್ತೆ. ತಾಲೂಕು ಮಟ್ಟದಲ್ಲಿ ನಾವು ಇರ್ತೀವಿ. ಸೊ ಅದಕ್ಕೆ ಪ್ರತಿಯೊಂದು ನಾವೇನು ಮಾಡ್ತಾಯಿದ್ವಿ, ಚೆಕ್ಪೋಸ್ಟ್ಗಳು ನಿರ್ಮಿಸಿ ವಾಹನ ಕಟ್ಟಿಟ್ಟಾಗಿ ತಪಾಸಣೆ ಒಳಪಡಿಸಿ ಇದು ಮಾಡ್ತಾಯಿದ್ವಿ. ಸೊ ದಯವಿಟ್ಟು ಆ ಥರ ಯಾವ್ದಾರು ಅವಕಾಶ ಇದ್ದರೆ ದಯವಿಟ್ಟು ಇವಾಗಿರಿ, ಯಾಕಂದರೆ ನಿಶ್ಚಿತವಾಗಿ ನಿಮಗೆ ಹೇಳ್ತಾಯಿದ್ವಿ. ಸೊ ಅದು ಅನಧಿಕೃತವಾದ ಗೋವುಗಳು ಅಥವಾ ಒಂಟೆಗಳು ಸಾಗಣೆ ಕಂಡು ಬಂದಲ್ಲಿ ಪೊಲೀಸ್ ಇಲಾಖೆ, ನಗರಸಭೆ ಮತ್ತು ನಾವು ಏನು ಸಹಾಯಕ ನಿರ್ದೇಶಕರು ವೆಟರ್ನರಿ ಡಿಪಾರ್ಟ್ಮೆಂಟ್ ಇವರೆಲ್ಲ ಗೋಗಳ ರಕ್ಷಣೆ ಮಾಡಿ ಸಮೀಪದಲ್ಲಿರುವ ಗೋಶಾಲೆಗಳಿಗೆ ಅದನ್ನು ನಾವು ಜಪ್ತಿ ಮಾಡಿ ಅದನ್ನು ಸೇರ್ತಕ್ಕಂಥದ್ದಾಗ್ತದೆ.
ಸೊ ಸಂಬಂಧಿತ ಆರೋಪಗಳ ಮೇಲೆ ಕಾನೂನು ರೀತಿ ಕ್ರಮ ವಹಿಸುವುದು. ತಮಿಳುನಾಡು ಗೊತ್ತಿದೆ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಳೆದ 2-3 ವರ್ಷದಿಂದ ಗೋವಾ ತನಿಖೆಗೆ ಕಾಯ್ದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒದಗಾರರು ನಮ್ಮ ತಿರುಗುಪ್ಪ ಮತ್ತು ತಿರುಗುಪ್ಪ ಪಟ್ಟುಭದ್ರತೆಯಲ್ಲಿ ಆಗ್ತಕ್ಕಂಥ ಬಂದಿರತಕ್ಕಂಥ ಎಲ್ಲ ಒದಗಾರರು ಅಂದರೆ ಲೈಸೆನ್ಸ್ ಹೋಲ್ಡರ್ ಅಂತೀವಿ ಫ್ಲಾಟ್ ಹೌಸ್ನಲ್ಲಿ. ಸೊ ಅವ್ರಿಗೆ ಈಗ ಆಲ್ರೆಡಿ ನಾವು ಲೈಸೆನ್ಸ್ಗಳೆಲ್ಲ ಕಡ್ಡಾಯವಾಗಿ ತಗೋಬೇಕು, ಪ್ರತಿ ವರ್ಷ ನೀವು ರಿನ್ಯೂವಲ್ ಮಾಡ್ಕೋಬೇಕು. ಮತ್ತು ಯಾವುದೇ ರೀತಿಯಲ್ಲಿ ಗೋವುಗಳು ಸಂಬಂಧಪಟ್ಟಂತೆ ಕರುಗಳಾಗಿರ್ಬೋದು, ಗೋವುಗಳಾದರೆ ಹತ್ಯೆ ಮಾಡೋಕ್ಕೆ ಹೋದರೆ ಅದನ್ನು ನಾವು ಕಾಯ್ದೆ ರೂಪದಲ್ಲಿ ತೊಗೊಂತಂದು ಅವ್ರನ್ನ ಕಠಿಣವಾದ ಒಂದು ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಏನು ಎಮ್ಮೆಗಳು ಮತ್ತು ಅದರ ಇದಿರ್ತವೆ ಅವು 13 ವರ್ಷ ಮೇಲ್ಪಟ್ಟಿದ್ದರೆ ಅದಕ್ಕೆ ಕಾನೂನು ರೀತಿಯಲ್ಲಿ ಅವಕಾಶ ಇದೆ. ಸೊ ಗೋವುಗಳು ಮತ್ತು ಹಬ್ಬಗಳನ್ನ ಒಂದು ನಿರ್ಬಂಧಿಸಿದರೆ ತಮ್ಮೆಲ್ಲರೂ ಗೊತ್ತಿದೆ. ಅದೇ ರೀತಿಯಲ್ಲಿ ನಗರಸಭೆ ಆಯುಕ್ತರು, ಪೊಲೀಸ್ ಇಲಾಖೆ ಬಕ್ರೀದ್ ಹಬ್ಬದ ಸಂಬಂಧ ಗೋವಂತೆ ಪ್ರಾಣಿವಧೆ ಸಂಬಂಧ ಕಾನೂನಿನ ಅರಿವನ್ನು ಅಲ್ಪಸಂಖ್ಯಾತರು ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಹಾಗೂ ಸಾರ್ವಜನಿಕ ಜನಸಂಧಿ ಇಡುತ್ತಾರೆ ಧ್ವನಿವರ್ಧಕ ಮುಖಾಂತರ ಪ್ರಚಾರ ಕೈಗೊಳ್ಳುವುದು ಅಂತ ತಿಳಿಸಿದರು. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮನ್ಯತಾನ ಮಾಡಿದ್ರಿಂದ ನಮಗೆ ನಿನ್ನೆ ಬರಬೇಕಾಗಿತ್ತು. ಭಾನುವಾರ ಇದ್ದರು, ಮಾನ್ಯ ತಹಸೀಲ್ದಾರ್ ಸಾಹೇಬರು ಬರೋಣ ಅಂತ ಇದ್ವಿ. ಮಳೆ ಭಾಳ ಇದರಾಗಿರೋದ್ರಿಂದ ನಾವು ಬರೋಕ್ಕಾಗಲಿಲ್ಲ. ಸೊ ಏನಿಲ್ಲ, ನಮ್ಮದು ತಾಲೂಕು ಕಾಣಿದೆ, ಅವೆಲ್ಲರೂ ಮುಖಂಡಿರ್ತೀವಿ. ಸೊ ಮಾನ್ಯ ತಹಸೀಲ್ದಾರ್ ಇದ್ದಾರೆ, ಸೊ ಅಂಥವ್ರು ಯಾವಕ್ಕೂ ಅವಕಾಶ ಕೊಡ್ತಿದ್ರು ಅಂತ ಹೇಳ್ತಾ, ಆಮೇಲೆ ಪ್ರಾಣಿವಧೆಯಿಂದ ಏನಾದರೂ ಆ ಥರ ಉತ್ಪತ್ತಿಯಾಗುವ ತಾಜ್ಯ ವಿಲುವರನ್ನು ನಗರಸಭೆ ಮತ್ತು ನಾವೆಲ್ಲ ಕೂತ್ಕೊಂಡು ಮಾಡ್ತೀವಿ. ಮತ್ತು ಬಕ್ರಿ ಹಬ್ಬದ ಪ್ರಯುಕ್ತ ಯಾವುದೇ ಕಾರಣಕ್ಕೂ ಒಂಟೆ ಗೋವುಗಳನ್ನು ವಧೆ ಮಾಡಲು ಅವಕಾಶ ನೀಡಿದೆ. ಸೊ ಇದರಲ್ಲಿ ನಮ್ಮ ಇಲಾಖೆ, ಪಶುಪಾಲನೆ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ತಹಸೀಲ್ದಾರರನ್ನು ಕೂತ್ಕೊಂಡು ನಾವು ಕಾನೂನು ರೀತಿಯಲ್ಲಿ ಇದು ಮಾಡ್ತೀವಿ. ಸೊ ಈ ಸಂಬಂಧ ಏನಾದರೂ ಆ ಥರ ಅಕ್ರಮ ಗೋವು ಒಂಟೆಗಳು ವಧೆ ಮಾಡಿದ್ದಲ್ಲಿ ಸಾರ್ವಜನಿಕರು ಸಹಾಯಕ ನಿರ್ದೇಶಕ ಕಚೇರಿ, ಪಶುಪಾಲನೆ ಇಲಾಖೆ, ಸಿರುಗುಪ್ಪಗಾಗಿರ್ಬೋದು ಅಥವಾ ನಮ್ಮ ಸಾಹೇಬರಾಗಿರ್ತಕ್ಕಂಥ ಟಿ ಪವರ್ ಸಾಹೇಬರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಇದರಲ್ಲಿ ಸಿರುಗುಪ್ಪಗಾದರೂ ದೂರು ಮಾಡ್ಬೋದು. ಇಲ್ಲ ತಿಕ್ಕುಕೋಟೆಗಾದರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಇದೆ ಅಚ್ಚೋಳಿ ಮತ್ತು ಸಿರಿಗೇರಿ. ಸೊ ಇದ್ರ ಬಗ್ಗೆ ನಾವೆಲ್ಲ ನಂಬರ್ಗಳು ಕೊಟ್ಟಿದ್ದೀವಿ, ಯಾರಾದರೂ ಕೊಟ್ಟುಕೊಂಡು ದೂರುಗಾರರು ಇದ್ದರೆ ದಯವಿಟ್ಟು ಅದು ತಿಳಿಸಿ. ನಾವು ಕೇಳೋದು ಇಷ್ಟೇ, ಶಾಂತವಾಗಿ ಬಕ್ರೀದ್ ಹಬ್ಬನ ಆಚರಣೆ ಮಾಡಿ. ಸೊ ಕಾನೂನನ್ನು ನಿಮ್ಮ ಇದರಲ್ಲಿ ತಗೋಬೇಡಿ, ಯಾಕಂದರೆ ಗೋವತ್ತೆ ಮತ್ತು ಒಂದೇ ಸೊ ಅದು ಈಗಾಗಲೇ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಅವರ ಅಧಿಕಾರಿಗಳಿಗೆ ಅವರು ಒಂದು ಆದೇಶ ಬಂದಿದೆ. ಅದೇ ಆದೇಶ, ಇದೇ ಆದೇಶ, ಎಲ್ಲದ ಆದೇಶಗಳು ಒಂದೇನೆ. ಪ್ರಾಣಿ ವಧೆ ಮಾಡಬಾರದು, ಅದಕ್ಕೆ ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ಅದನ್ನು ಕೇಸ್ ಆಗುತ್ತೆ, ಅದನ್ನೆಲ್ಲ ಅದು ಎಲ್ಲ ಗೊತ್ತಿದ್ದೇನೆ ಇದೆ. ನಾವು ರಿಪೀಟ್ ಮಾಡಿ ಅದನ್ನು ಮಾಡುವುದರಿಂದ ಅರ್ಥ ಇರುವುದಿಲ್ಲ. ಬಟ್ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಏನಂತಂದರೆ ಈಗಾಗಲೇ ನಮಗೆ ಯಾವುದು ಸರ್ಕಾರ ಅಲ್ಪಸಂಖ್ಯಾತರು ಕಲ್ಯಾಣ ಹಜ್ ಮತ್ತು ವಕ್ತಿ ಇಲಾಖೆಯಿಂದಲೇ ಬಂದಿರೋದು ನಮಗೆ. ಅವರು ನಮ್ಮ ಸರ್ಕಾರದ ವತಿಯಿಂದ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಮಗೆ ಕಲಿತಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ಕೋವಿಡ್ ಮಾರ್ಗಸೂಚಿಗಳನ್ನು ಅನುಸರಿಸಿ ಆಯಾ ಮಸೀದಿಗಳಲ್ಲಿ ನಮಾಜ್ ನಿರ್ವಹಿಸಲು ಹಾಗೂ ಬಕ್ರೀದ್ ಹಬ್ಬದ ಆಚರಣೆ, ಧಾರ್ಮಿಕ ಚಟುವಟಿಕೆ ಸಂದರ್ಭಗಳಲ್ಲಿ, ಪ್ರಾಣಿ ವಧೆ ಮತ್ತು ಬಲಿದಾನ ಪ್ರಕ್ರಿಯೆ ಸಂದರ್ಭದಲ್ಲಿ ಕೆಳಕಂಡ ಅಂಶಗಳನ್ನು ತಪ್ಪದೆ ಪಾಲಿಸಲು ನಿರ್ದೇಶನ ನೀಡಲಾಗಿದೆ. ಪ್ರಾರ್ಥನಾ ಸ್ಥಳಗಳಲ್ಲಿ ಮಾಸ್ಕನ್ನು ಕಡ್ಡಾಯವಾಗಿ ಹಾಕತಕ್ಕದ್ದು. 65 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳು ಹಾಗೂ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಮನೆಯಲ್ಲಿ ಪ್ರಾರ್ಥನೆ ಮಾಡುವುದು. ನಮಾಜ್ ನಿರ್ವಹಿಸುವವರ ಮಧ್ಯೆ ಕನಿಷ್ಠ 6 ಅಡಿ ಅಂತರ ಕಾಯ್ದುಕೊಳ್ಳುವುದು. ಮಸೀದಿಗಳಲ್ಲಿ ಪ್ರವೇಶಿಸುವ ಮೊದಲು ದೇಹದ ತಾಪಮಾನವನ್ನು ತಪಾಸಣೆ ಮಾಡುವುದು, ಟೆಂಪರೇಚರ್ ನಮ್ಮದು ಮಾಡಿಸ್ಕೋಬೇಕು ಅಂತ ಇದೆ. ಕೈಗಳನ್ನು ಸೋಪು ಅಥವಾ ಸ್ಯಾನಿಟೈಸರ್ನಿಂದ ಶುಚಿಗೊಳಿಸುವುದು. ತಮ್ಮ ಮನೆಗಳಿಂದ ಮಸಲ್ಲಾವನ್ನು ಅಂದರೆ ಜೈನವಾಜ್ ಕಡ್ಡಾಯವಾಗಿ ತರುವುದು. ಹಸ್ತಲಾಘವ ಮತ್ತು ಆಲಿಂಗನ ಮಾಡದಿರಲು ಸೂಚಿಸುವುದು. ಈ 7 ಪಾಯಿಂಟ್ಸ್ಗಳನ್ನು ಮೊನ್ನೆ ಹಜ್ ಕಮಿಟಿಯವರು, ಅಲ್ಪಸಂಖ್ಯಾತರು ಕಲ್ಯಾಣ ಹಜ್ ಮತ್ತು ವಕ್ತ ಇಲಾಖೆ ಅವರು ನಮ್ಮ ಸರ್ಕಾರ ಆದೇಶ ಅದರಲ್ಲಿಂದ ನಮ್ಮ ಪೊಲೀಸ್ ಮಾನ್ಯರು ನಿರ್ದೇಶಕರು ಬೆಂಗಳೂರವರ ಮುಖಾಂತರ ನಮಗೆ ಬಂದಿರುವುದು. ಅದರ ಜೊತೆಗೆ ಇಲಾಖೆಯವರಿಗೆ ಬಂದಿದೆ, ನಮ್ಮ ಯಾರು ಡಿ ಸಿ ಸಾಹೇಬರಿಂದ ಅದು ಬಂದಿದೆ. ಇದನ್ನು ನಮಾಜ್ ಮಾಡಬೇಕು, ಆದರೆ ಹೆಚ್ಚಿನ ಜನ ಕೂಡಿದಲ್ಲಿ ಬ್ಯಾಚ್ ವೈಸ್ ಮಾಡಬೇಕಂತೂ ಇದೆ, ಬ್ಯಾಚ್ ವೈಸ್ ಮಾಡಬೇಕಂತೂ ಇದೆ. ಆಮೇಲೆ ನಮಾಜ್ ಮಾಡುವಾಗ ಡಿಸ್ಟೆನ್ಸ್ ಇರಬೇಕು, ಸ್ಯಾನಿಟೈಸರು ಇವೆಲ್ಲ ನಿಮಗೆ ಗೊತ್ತಾಗಿದೆ. ಅದನ್ನು ಕೂಡ ಸರ್ಕಾರದಿಂದ ಆದೇಶವನ್ನು ಬಂದಿದೆ. ತಾವೆಲ್ಲರೂ ಈ ಸಿರುಗುಪ್ಪ ನಗರದಲ್ಲಿ ಎಲ್ಲ ಸಮುದಾಯದವರು ಎಲ್ಲ ಹಬ್ಬಗಳ ಆಚರಣೆ ಮಾಡುವಾಗ ಇನ್ನುವರೆಗೆ ಯಾವುದು ಅಂತ
ಅಲಭೆಗಳಂತೂ ಯಾವುದಿಲ್ಲ. ಶಾಂತಿಯುತವಾಗಿ ಎಲ್ಲ ಹಬ್ಬಗಳನ್ನು ಆಚರಿಸ್ಕೊಟ್ಟು ಬಂದಿದ್ದೀರಿ. ಶಿರಗುಪ್ಪ ಒಳ್ಳೆಯ ಹೆಸರಿದೆ. ಇದೇ ಥರ ಮುಂದೆ ಕೂಡ ಈ ಹಬ್ಬವನ್ನು ಸರ್ಕಾರದ ಮಾರ್ಗಸೂಚಿಯಂತೆ ನಾವು ನೀವೆಲ್ಲರೂ ನಡ್ಕೋಬೇಕಂತೇಳಿ ಈ ಸಭೆಯನ್ನು ಕರೆದಿದ್ದೀವಿ. ಮೊನ್ನೆ ತಹಶೀಲ್ದಾರ್ ಸಾಹೇಬರು ಕೂಡ ಮಾತಾಡಿದ್ದಾರೆ, ಮೊನ್ನೆ ನೀವು ನಮ್ಮ ವೆಟರ್ನರಿ ಡಾಕ್ಟ್ರಿಯವರು ಕೂಡ ಮಾತಾಡಿದ್ದಾರೆ. ಸರ್ಕಾರ ಆದೇಶ ಯಾವ ರೀತಿ ಪ್ರಾರ್ಥನೆ ಮಾಡಬೇಕಂತ ತಮಗೆ ಎಲ್ಲ ಓದಿ ಹೇಳಿದ್ದೀನಿ. ಇದರ ಪ್ರಕಾರ ಹಬ್ಬವನ್ನು ಶಾಂತಿ ರೀತಿಯಿಂದ ಆಚರಿಸಬೇಕಂತ ತಮ್ಮೆಲ್ಲರಿಗೆ ಇನ್ನೊಂದು ಸಲ ಈ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೊಡುತ್ತೇನೆ. ಜೈ ಹಿಂದ್.